ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಮಿಸ್ಟರ್ ಮಿಸಸ್ ಕಾಮತ್. ಇವತ್ತು ಅಣ್ಣನ ಒಂದು ಫೇವರೇಟ್ ರೆಸಿಪಿ ಮಾಡ್ತಾ ಇದೀವಿ. ಏನ್ ರಿಯಾಕ್ಷನ್? ನಿಮ್ಗೆ ಯಾವ ಫೇವರೇಟ್ ಅಲ್ಲ ಅಂತ ಹೇಳ್ತೀರಾ? ಸ್ವಲ್ಪ ನಂಗೆ ಲಿಸ್ಟ್ ಕೊಡಿ. ಅಲ್ಲ, ಪತ್ರಡೆ ನಂದು ತುಂಬಾನೇ ಫೇವರೇಟ್, ಎಲ್ಲಾ ಫೇವರೇಟ್ ನಂದು. ಆದ್ರೂ ಪತ್ರಡೆ ಒಂದು ಸ್ಪೆಷಲ್ ಸ್ಪೇಸ್ ಇದೆ ಆಯ್ತಾ ಇಲ್ಲಿ ಕಾರ್ಟ್ ಅಲ್ಲಿ, ಹೊಟ್ಟೆಲ್ಲ ಹಂಗೆ ಸ್ಪೆಷಲ್ ಸ್ಪೈಸ್ ಇದೆ. ಓಕೆ, ಪತ್ರಡೆ ಅಲ್ಲಿ ಎರಡ್ ತರ ಮಾಡ್ತಾರೆ. ಸ್ನೇಹಂದ ತವ್ರ ಮನೆಗೆ ಹೋದ್ರೆ ಅಲ್ಲಿ ಒಂಥರ ಸಿಹಿ ಪತ್ರಡೆನ ಮಾಡ್ತಾರೆ. ಹೌದು, ಅದಕ್ಕೆ ಸ್ವಲ್ಪ ಬೇಳೆ ಅಕ್ಕಿ ಮತ್ತೆ ಬೆಲ್ಲವನ್ನ ಹಾಕಿ ಪತ್ರಡೆ ಮಾಡ್ತಾರೆ. ಬಟ್ ನಮ್ ಕಡೆ ಆತರ ಅಲ್ಲ, ನಮ್ ಕಡೆ ಒಳ್ಳೆ ಖಾರ ಖಾರ ಇರೋ ಸ್ಪೈಸಿ ಸ್ಪೈಸಿ ಪತ್ರಡೆ ಮಾಡ್ತಾರೆ. ನನ್ಗೆ ಆ ಪತ್ರಡೆಗಿಂತ ಈ ನಮ್ ಕಡೆ ಮಾಡ್ತಾರಲ್ಲ ಅದೇ ಇಷ್ಟ. ಸೊ ಅದನ್ನೇ ಇವತ್ತು ನಿಮ್ಗೆ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀವಿ. ಸೊ ಸ್ಟೇ ಟ್ಯೂನ್ಡ್. ಫ್ರೆಂಡ್ಸ್, ಈ ಪತ್ರಡೆ ಮಾಡಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಇದು ಕೆಸುವಿನ ಎಲೆ ಅಂತ ಹೇಳ್ತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕೊಲೊಕೇಸಿಯಾ ಅಂತ ಹೇಳ್ತೀವಿ. ಇದು ಸಿಕ್ಕೋದು ಸ್ವಲ್ಪ ಅಪರೂಪನೇ, ಊರಲ್ಲಿರೋರಿಗೆಲ್ಲ ಸಿಗತ್ತೆ, ಬಟ್ ಸಿಟಿಯಲ್ಲಿ ಇರೋರು ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಇರುತ್ತೆ. ಸೊ ಇದು ಸಿಕ್ಕಿದೆ ಅಂದ್ರೆ ಪುಣ್ಯ. ಸೊ ಪತ್ರಡೆನ ಮಾಡಬಹುದು, ಇಲ್ಲ ಅಂದ್ರೆ ಪತ್ರಡೆ ಬಗ್ಗೆ ಆಸೆ ಬಿಟ್ಬಿಡಿ. ನಮ್ಗೆ ಪುಣ್ಯಕ್ಕೆ ಇವತ್ತು ನಮ್ಮ ಪಕ್ಕದ ಮನೆಯವರು ಸ್ಪಾನ್ಸರ್ ಮಾಡಿದ್ದಾರೆ. ಒಂದು 20 ಎಲೆ ಇದ್ರೆ ನಾಲ್ಕು ಜನ ಆರಾಮಾಗಿ ಪತ್ರಡೆ ಮಾಡಿ ತಿನ್ಬಹುದು. ಪತ್ರಡೆ ಒಂದೇ ಒಂದು ಪ್ರಾಬ್ಲಮ್ ಏನ್ ಗೊತ್ತಾಗಿಲ್ಲದು, ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಿಲೇಟ್ ಅಂತ ಕ್ರಿಸ್ಟಲ್ಸ್ ಇರುತ್ತೆ. ಇದು ಕರೆಕ್ಟ್ ಆಗಿ ಪ್ರೊಸೆಸ್ ಮಾಡಿಲ್ಲ, ಬೇಯಿಸಿಲ್ಲ ಅಂತಿದ್ರೆ ಅದನ್ನ ಹಾಗೆ ತಿಂದ್ರೆ ಗಂಟಲಲ್ಲಿ ಇರುತ್ತ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಆಗಿ ಪ್ರೊಸೆಸ್ ಮಾಡ್ಬೇಕು. ಸೊ ಫಸ್ಟ್ ನೀವ್ ಎಲೆ ತರಬೇಕಾದ್ರೆ ತಲೆಯಲ್ಲಿ ಇಟ್ಕೊಳ್ಬೇಕೇನಂದ್ರೆ ಆದಷ್ಟು ಎಳತಿ ಎಲೆ ಇರುತ್ತಲ್ಲ, ಚಿಕ್ಕ ಸೈಜ್ ದೊಡ್ಡ ದೊಡ್ಡದಾಗ್ತಿದ್ದಂಗೆ ಅದ್ರಲ್ಲಿ ಜಾಸ್ತಿ ಜಾಸ್ತಿ ಕ್ರಿಸ್ಟಲ್ಸ್ ಇರುತ್ತೆ. ಸೊ ಎಳೆ ಇರೋ ಎಲೆನ ತಗೊಂಡ್ ಬರ್ಬೇಕು. ಆಮೇಲೆ ಇದನ್ನ ಫಸ್ಟ್ ವಾಷಿಂಗ್ ಪ್ರೊಸೆಸ್ ಅನ್ನ ಹೇಳ್ಕೊಡ್ತೇವೆ, ಆಮೇಲೆ ಇದಕ್ಕೆ ಮಸಾಲೆ ರುಬ್ಬಿ ಎಲ್ಲ ಏನೆಲ್ಲ ಮಾಡಬೇಕು ಅದನ್ನು ಹೇಳ್ಕೊಡ್ತೇವೆ. ನಾರ್ಮಲ್ ಆಗಿ ಕೆಸುವಿನ ಎಲೆ ಬೆಳೆಯೋದು ಒಂದು ಕೆಸರಲ್ಲಿ ಅಥವಾ ಒಂದು ಕೊಚ್ಚೆಯಲ್ಲಿ ಬೆಳೆಯುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಮನೆಗೆ ಬಂದ ತಕ್ಷಣ ಅದನ್ನ ಏನಾದ್ರು ಅದರಿಂದ ಏನಾದ್ರು ಮಾಡ್ತೀವಿ ಅಂದ್ರೆ ಫಸ್ಟ್ ಒಂದು ಬಕೆಟ್ ಅಲ್ಲಿ ನೀರು ತಗೊಂಡು ಅದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿ. ಈ ಅರಿಶಿನ ಪುಡಿ ಯಾಕೆ ಹಾಕ್ಬೇಕು ಅಂದ್ರೆ ಬ್ಯಾಕ್ಟೀರಿಯಾ ಎಲ್ಲ ಹೋಗ್ಬೇಕು ಅಂತ ಹಾಕ್ಬೇಕು. ಹಾಗೆ ಕೆಲವೊಬ್ರಿಗೆ ಇಚ್ಚಿಂಗ್ ಎಲ್ಲ ಇರುತ್ತೆ, ಈಗ ನನಗೂ ಇದೆ. ಸೊ ಹುಣಸೆ ಹಣ್ಣನ್ನ ತಗೊಂಡು ಚೆನ್ನಾಗಿ ಕಿವುಚಿ ಅದರಲ್ಲಿ ಕೆಸುವಿನ ಎಲೆಯನ್ನ 1-5 ನಿಮಿಷ ಹಾಗೆ ನೆನೆಸಿಡಬೇಕು. ಆವಾಗ ಇಚ್ಚಿಂಗು ಕಡಿಮೆ ಆಗತ್ತೆ. ಈ ರೀತಿಯಾಗಿ ಸರಿಯಾಗಿ ನೆನೆಸಿಡಬೇಕು. 5-10 ನಿಮಿಷ ನೆನೆಸಿಟ್ರು ತೊಂದರೆ ಇಲ್ಲ. ಈಗ 10 ನಿಮಿಷ ಟೈಮ್ ಇರೋದ್ರಿಂದ ಮಸಾಲೆ ಮಾಡೋದು ಹೇಗೆ ಅಂತ ನೋಡೋಣ. ಮಸಾಲೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ 250 ಗ್ರಾಮ್ನಷ್ಟು ಅಂದ್ರೆ 1 ಕಪ್ನಷ್ಟು ಅಕ್ಕಿಯನ್ನ ತಗೊಂಡು ನಾನು ತೊಳೆದು 1.5 ಗಂಟೆ ಅಷ್ಟು ನೆನೆಸಿಟ್ಟು ಈಗ ಸೋಸ್ಕೊಂಡಿದ್ದೀನಿ. ಇದು 150 ಗ್ರಾಮ್ನಷ್ಟು ತೆಂಗಿನಕಾಯಿ ತುರಿ. ಹಾಗೆ ನಾನು ರುಬ್ಕೊಳ್ಳಿಕ್ಕೆ ಅಂತಾನೆ ಕಾಶ್ಮೀರಿ ರೆಡ್ ಚಿಲ್ಲಿ ಮತ್ತೆ ಊರ್ ಮೆಣಸನ್ನ ತಗೊಂಡಿದ್ದೀನಿ. ಯಾಕೆಂದ್ರೆ ಇದೆರಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. 1-25 ಮೆಣಸಿನಕಾಯಿ ಇರ್ಬೋದು. ನಿಮ್ಗೆ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಕಲರ್ ಮಾತ್ರ ಕೊಡೋದ್ರಿಂದ ನಾನು ಊರ್ ಮೆಣಸನ್ನ ಖಾರಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಊರ್ ಮೆಣಸು ಸಿಗಲಿಲ್ಲ ಅಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿಯನ್ನ 30ರಷ್ಟು ಹಾಕ್ಬೋದು. ಹಾಗೆ ಹುಣಸೆ ಹಣ್ಣು 1/2 ಲಿಂಬೆ ಗಾತ್ರದಷ್ಟು. ಹಿಂಗು ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ, ನೀವು ಎಷ್ಟು ಹಾಕ್ತೀರಾ ಅಷ್ಟು ಒಳ್ಳೇದು. ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಹಿಂಗನ್ನ. ಹಾಗೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಸ್ನೇಹ, ಈ ಹಳೆ ಕಾಲದವ್ರು ಇರ್ತಾರಲ್ವಾ, ಈಗ ನಮ್ಮ ಅಮ್ಮನ ಕೂಡ ಮೊದ್ಲೆಲ್ಲ ಈ ತರ ಅಳತೆ ಹೇಳಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಯಾವ್ದು ಈ ತರ ಗ್ರಾಮು ಸ್ಪೂನ್ ಅದೆಲ್ಲ ಹೇಳ್ತಿರ್ಲಿಲ್ಲ, ಅವೆಲ್ಲ ಏನಿದ್ರು ಕೈ ಅಳತೆ ಆಯ್ತಾ, 1 ಮುಷ್ಟಿ 1/2 ಮುಷ್ಟಿ 1 ಪಾವು ಹಿಂಗೆಲ್ಲ ಹೇಳ್ತಿದ್ರು. ನಮ್ಮ ಅಮ್ಮನ ಹತ್ರ ಕೇಳಿದ್ರು ಹಾಗೇನೆ, ಏನಾದ್ರು ರೆಸಿಪಿ ಕೇಳಿದ್ರು ಅವರು 1 ಮುಷ್ಟಿ ಎಷ್ಟು ಹಾಕು ಅಂತಾರೆ, 1 ಮುಷ್ಟಿ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಬಟ್ ಅವ್ರದ್ದು ಏನೋ ಒಂದು ಅದು ಆಯ್ತಾ ಟೆಕ್ನಿಕ್, ಅದ ಒಂದು ಆರ್ಟ್, ಅಷ್ಟೇ ರುಚಿ ಆಗುತ್ತೆ. ಬಟ್ ಈಗ ನಾವು ಈ ತರ ವಿಡಿಯೋ ಮಾಡ್ಬೇಕಾದ್ರೆ 1 ಮುಷ್ಟಿ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಗ್ರಾಮ್ ಲೆಕ್ಕಾಚಾರ, ಸ್ಪೂನ್, ಟೇಬಲ್ ಸ್ಪೂನ್, ಟೀ ಸ್ಪೂನ್ ಇದೆಲ್ಲ ಹೇಳ್ಬೇಕಾಗತ್ತೆ. ನಾವು ನಾರ್ಮಲಿ ಅಡುಗೆ ಮಾಡ್ಬೇಕು, ತುಂಬಾ ಜನ ಕಾಮೆಂಟ್ ಅಲ್ಲೆಲ್ಲ ಕೇಳ್ತಿದ್ರು ನೀವು ಯಾವ ತರ ಅಳತೆ ಯೂಸ್ ಮಾಡ್ತೀರಾ, ನೀವು ಯೂಸ್ ಮಾಡೋ ಸ್ಪೂನ್ ಯಾವ್ದು, ಟೀ ಸ್ಪೂನ್, ಟೇಬಲ್ ಸ್ಪೂನ್. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಡಿವೈಸ್ ಇರುತ್ತೆ ಆಯ್ತಾ, ಮೆಜರ್ ಮಾಡ್ಲಿಕ್ಕೆ, ಅದನ್ನ ಇಟ್ಕೊಂಡು ಅದರಲ್ಲೇ ಅಳತೆ ಮಾಡಿ ಹಾಕ್ತಿವಿ ಆಯ್ತಾ. ಫ್ರೆಂಡ್ಸ್, ಇದು ನೋಡಿ, ಒಂದು ಪುಟ್ಟದಾಗಿರೋ ಒಂದು ವೇಯಿಂಗ್ ಸ್ಕೇಲ್, ಇದು ತುಂಬಾ ಚೀಪ್ ಅಲ್ಲಿ ಸಿಗುತ್ತೆ. ಇದು ಆನ್ಲೈನ್ ಅಲ್ಲಿ ಏನೇ ಗ್ರಾಮ್ ಲೆಕ್ಕಾಚಾರ ಹಾಕುದಿದ್ರೆ ಫಸ್ಟ್ ಇದ್ರಲ್ಲಿ ನೋಡಿ ನಾವು ತೂಕ ಮಾಡಿ ಅದನ್ನ ಹೇಳಿರ್ತೀವಿ. ಅದೇ ತರ ಇದು ಹಾಗೆ, ಇದೆಲ್ಲ ಮೆಷರಿಂಗ್ ಕಪ್ಪುಗಳು ಇದೆಲ್ಲ ನೋಡಿ, 1 ಕಪ್ 1/2 ಕಪ್ 1/4 ಕಪ್ ಇದೊಂದು 4 ಪೀಸ್ ಸಿಗುತ್ತೆ. ಅದೇ ತರ ನೋಡಿ, ಇದೊಂದು ಟೇಬಲ್ ಸ್ಪೂನು, ಆಮೇಲೆ ಇಲ್ಲಿರೋದೊಂದು 1/2 ಟೀ ಸ್ಪೂನು, 1/2 ಟೀ ಸ್ಪೂನ್, 1/2 ಟೀ ಸ್ಪೂನು,
ಮತ್ತೆರಡು ಎಕ್ಸ್ಟ್ರಾ ನಿಮಗೆ ಕಿಚನ್ ಏಡ್ಗಳು, ಒಂದು ಸ್ಪ್ಯಾಚುಲಾ ಮತ್ತು ಒಂದು ಎಣ್ಣೆ, ದೋಸೆಗೆಲ್ಲ ಎಣ್ಣೆ ಹಾಕಬೇಕಾದ್ರೆ ಈಸಿ ಆಗುತ್ತೆ, ಇದು ಸಿಲಿಕೋನಿಂದ ಮಾಡಿರುವಂಥದ್ದು. ಸೊ ಇದನ್ನು ನಾವು ನಾರ್ಮಲಿ ಮೆಷರ್ ಮಾಡೋಕ್ಕೆ ಅಥವಾ ನಿಮ್ಗೆ ಹೇಳೋಕ್ಕೆ ಯೂಸ್ ಮಾಡ್ತೀವಿ. ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ನಿಮ್ಗೆ ಬೇಕಿದ್ರೆ ಇದರ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಕಿಚನಲ್ಲಿ ಇಂಥದ್ದೊಂದು ಸೆಟ್ ಇದ್ರೆ ನಿಮ್ಗೆ ಈಸಿ ಆಗುತ್ತೆ ಅಡುಗೆ ಮಾಡೋಕ್ಕೆ. ಮಸಾಲೆ ರುಬ್ಲಿಕ್ಕೆ ನೀವು ಗ್ರೈಂಡರನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನರಿಗೆ ಮಾಡ್ತೀರಾ, ತುಂಬ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಗ್ರೈಂಡರ್ ಬೆಸ್ಟ್. ನಾನು ತುಂಬ ಚಿಕ್ಕ ಕ್ವಾಂಟಿಟಿ ಆಗಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಮಾಡ್ತಾ ಇದ್ದೀನಿ. ಮೊದಲಿಗೆ ತೆಂಗಿನಕಾಯಿ ತುರಿ, ಆಮೇಲೆ ಹುಣಸೆ ಹಣ್ಣು, ಹೀಂಗು, ಕಾಟಿ ಮೆಣಸು, ಆಮೇಲೆ ಊರು ಮೆಣಸು. ಇದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ, ಸ್ವಲ್ಪನೇ ಹಾಕಬೇಕು, ಅಂದರೆ ಗಟ್ಟಿ ಮಸಾಲೆ ಬರಬೇಕಿದು. ಇವಿಷ್ಟು ಸ್ಮೂತ್ ಪೇಸ್ಟ್ ಆದಮೇಲೆ ಅಕ್ಕಿಯನ್ನು ಹಾಕಬೇಕು, ಯಾಕಂದರೆ ಅಕ್ಕಿ ತರ್ತರಿಯಾಗಿ ಬಂದ್ರೇ ತುಂಬ ಒಳ್ಳೆಯದು. ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಎಲ್ಲರಿತು. ಆಬ್ರ ಕಡಾಬ್ರ ಗಡಬಡ, ಇವಾಗ ಇದಕ್ಕೆ ಅಕ್ಕಿಯನ್ನು ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೇಕು. ಕಲ್ಲುಪ್ಪನ್ನ ನೀವು ಜಾಸ್ತಿನೇ ಹಾಕ್ಬೇಕು, ಯಾಕಂದ್ರೆ ಆಮೇಲೆ ಎಲೆ ಎಲ್ಲ ಹೀರ್ಕೊಡುತ್ತೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ತರ್ತರಿಯಾಗಿ. ಆಬ್ರ ಕಡಾಬ್ರ ಗಡಬಡ, ಮಸಾಲೆ ರೆಡಿ ಆಯ್ತು. ಈಗ ಇದನ್ನ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗಟ್ಟಿಯಾಗಿದೆ, ಇಷ್ಟು ಗಟ್ಟಿಯಾಗಿ ಬರಬೇಕು, ಇಲ್ಲಾದ್ರೆ ನೀರ್ ನೀರಾದ್ರೆ ಎಲೆಯಿಂದೆಲ್ಲ ಹರಿದೋಗತ್ತಾರ ಆಗತ್ತೆ. ಫ್ರೆಂಡ್ಸ್, ಒಂದ್ಸಲ ಮಸಾಲ ರುಬ್ಬಿ ಆದ ನಂತರ ನಮ್ಮ ಎಲೆ ಇರುತ್ತಲ್ಲ ಅದಕ್ಕೊಂದು ಪುಟ್ಟ ಆಪರೇಷನ್ ಮಾಡಬೇಕು. ಏನಿಲ್ಲ, ಈ ಮಧ್ಯೆ ಈ ಥರ ಇದರ ವೀನ್ಸ್ ಇರುತ್ತಲ್ಲ, ನರನಾಡಿಗಳನ್ನೆಲ್ಲ ಸ್ವಲ್ಪ ಕಟ್ ಮಾಡಿದರೆ ಇಚ್ಚಿಂಗ್ ತುಂಬಾ ಕಡಿಮೆ ಆಗುತ್ತೆ. ಸೊ ಒಂದು ಒಳ್ಳೆ ಹರಿತವಾದಂಥ ಒಂದು ಕತ್ತಿ ಹಿಡ್ಕೊಂಡು ಜಸ್ಟ್ ನೋಡಿ ಈ ಥರ ಇದನ್ನು ಕಟ್ ಮಾಡಬೇಕು. ಹಿಂಗೆ ನೋಡಿ ಇದನ್ನು ಕಟ್ ಮಾಡಿದರೆ ಇಚ್ಚಿಂಗನ್ನು ತುಂಬ ಕಡಿಮೆ ಆಗುತ್ತೆ. ನಮ್ಮ ಮನೆಯಲ್ಲಿ ಪತ್ರಡೆ ಮಾಡೋದಂದರೆ ಇದೆಲ್ಲ ಕೆಲಸ ನನ್ನ ತಲೆ ಮೇಲೆ ಬರುತ್ತೆ, ಯಾಕಂದರೆ ಸ್ನೇಹಂಗೆ ಇದೆಲ್ಲ ಮುಟ್ಟಿದರೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಕೈಗೆ. ಹಂಗಾಗಿ ಇದೆಲ್ಲ ನಾನೇ ಮಾಡ್ತೀನಿ. ಈವನ್ ಮಸಾಲೆ ಹಚ್ಚೋದಿದೆಯಲ್ಲ ಎಲೆಗೆ, ಅದನ್ನು ನಾನೇ ಮಾಡ್ತೀನಿ. ನೋಡಿ ಪತ್ರಡೆ ಮಾಡೋದಿದೆಯಲ್ಲ, ತಿನ್ನಕ್ಕೆ ಎಷ್ಟು ರುಚಿ ಆಗುತ್ತೋ ಅಷ್ಟೇ ಕಷ್ಟಪಡಬೇಕು. ಒಂದೂವರೆ ಗಂಟೆ ಬೇಕಪ್ಪ ಎಲ್ಲ ತಯಾರು ಮಾಡಿ ಪತ್ರಡೆ ಮಾಡಿ ತಿನ್ನಕ್ಕೆ. ನೆಕ್ಸ್ಟ್ ಎಲೆಗೆ ಮಸಾಲೆ ಹಚ್ಚೋ ಮೊದಲು ಒಂದು ಹಬೆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಪ್ರೀ ಹೀಟ್ ಮಾಡೋಕ್ಕಿಟ್ರೆ ಒಳ್ಳೆಯದು. ಗ್ಯಾಸ್ ಒಲೆ ಹಚ್ಚಿ ಈಗ ಸ್ನೇಹ ನಮ್ಮಲ್ಲಿ ಇದಕ್ಕೆ ಕೊಂಕಣಿಯಲ್ಲಿ ಪೆಡವಾಣ್ ಅಂತ ಹೇಳ್ತಾರೆ, ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು ಎಲೆಗೆ ಮಸಾಲೆ ಹಚ್ಚುವಂಥದ್ದು. ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ನಿಮಗೆ, ಒಂದು ಸಲ ಮಾಡಿದರೆ ಗೊತ್ತಾಗಲ್ಲ, ಒಂದೆರಡು ಸಲ ಮಾಡ್ತಿದ್ದಂಗೆ ಅಭ್ಯಾಸ ಆಗಿಬಿಡುತ್ತೆ. ಸೊ ಬೇಸಲ್ಲಿ ಈಗ ಸ್ವಲ್ಪ ದೊಡ್ಡ ಎಲೆ ಇರುತ್ತಲ್ಲ ಅದನ್ನು ಬೇಸಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ಥರ ಮಸಾಲೆನ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಇಡೀ ಎಲೆಗೆ ತಾಗುವಂಗೆ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಇದ್ದರೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಆಮೇಲೆ ಒಂದೆಲೆ ಮೇಲೆ ಇನ್ನೊಂದೆಲೆನ ಹಿಂಗಿಟ್ಟು ಪಕ್ಕದಲ್ಲಿಟ್ಟು ಪುನಃ ಅದ್ರ ಮೇಲೆ ಈ ಮಸಾಲೆ ಹಚ್ತಾನೆ ಹೋಗೋದು. ಈ ಥರ ಎಲೆ ಮೇಲೆ ಎಲೆ ಒಂದು ಐದಾರು ಎಲೆನ ಇಟ್ಟು ಮಸಾಲೆ ಹಚ್ಚಿ ಆಮೇಲೆ ರೋಲ್ ಮಾಡಿ ಪ್ಯಾಕಿಂಗ್ ಮಾಡಿದರೆ ಆಯಿತು. ನಾವೆಲ್ಲ ಒಂಥರ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀವಿ ಇದರಲ್ಲಿ, ಯಾಕಂದರೆ ನಮ್ಮ ಮನೆಯಲ್ಲಿ ಮಾಡ್ತಾನೆ ಇರ್ತಾರೆ ಪತ್ರಡೆ. ಒಂದ್ಸಲ ದೊಡ್ಡ ದೊಡ್ಡ ಎಲೆ ಇಟ್ಟ ನಂತರ ಅದ್ರ ಮೇಲೆ ಈಗ ಚಿಕ್ಕ ಚಿಕ್ಕ ಎಲೆನ ಇಟ್ಟು ಮಸಾಲೆ ಹಚ್ಚಿದ್ರೆ ಆಯ್ತು. ಓಕೆ, ಈಗ ಫೋಲ್ಡ್ ಮಾಡೋದು ನೋಡಿ ತುಂಬ ಸಿಂಪಲ್. ಈಗ ಮೇಲಿಂದ ಈ ಥರ ಒಂದು ಅರ್ಧ ಫೋಲ್ಡ್ ಮಾಡಿ ಹಿಂಗೆ. ಈಗ ಇಲ್ಲೂ ಸ್ವಲ್ಪ ಪ್ಯಾಕಿಂಗ್ ಮಾಡೋಕ್ಕೆ ಸ್ವಲ್ಪ ಮಸಾಲೆ ಹಚ್ಚಿ ಆಮೇಲೆ ಕೆಳಗಿಂದಲೂ ಈ ಥರ ಫೋಲ್ಡ್.
ಇಲ್ಲೂ ಹಂಗೆ ಮಸಾಲೆ ಹಚ್ಚೋದು. ಆಮೇಲೆ ನೆಕ್ಸ್ಟು ಈ ರೋಲಿಂಗ್ ಇದೆಯಲ್ಲ, ಇದನ್ನು ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಪ್ಯಾಕ್ ಮಾಡಬೇಕು, ಇಲ್ಲಾಂದರೆ ಇದು ಬಿಚ್ಕೊಂಡು ಬಿಡುತ್ತೆ. ಸೊ ಟೈಟಾಗಿ ನೋಡಿ ಈ ಥರ ಪ್ಯಾಕಿಂಗನ್ನು ಮಾಡಬೇಕು. ಈ ರೋಲ್ ಮಾಡ್ಬೇಕಾದ್ರೆ ಕೆಲವು ಸಲ ಹೊರಗೆ ಬಂದಂಗೆ ಫೀಲ್ ಆಗುತ್ತೆ, ಬಟ್ ಏನು ಹೆದರೋದು ಬೇಡ. ಎಷ್ಟು ಟೈಟಾಗಿ ನಿಮಗೆ ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಟಾಗಿ ಮಾಡಬೇಕು. ಈಗ ರೋಲ್ ಆಗಿದೆ. ಈ ರೋಲನ್ನು ಈಗ ನೆಕ್ಸ್ಟು ಒಂದು ಪುನಃ ಕತ್ತಿ ಹಿಡ್ಕೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ರೋಲ್ ಆಗುತ್ತೆ ಇವಾಗ ಒಳಗೆಲ್ಲ ಮಸಾಲೆ. ಇದನ್ನೀಗ ನೆಕ್ಸ್ಟ್ ಬೇಯಿಸಿದ್ರೆ ಪತ್ರಡೆ ಕೆಲಸ ಮುಗೀತು. ಈಗ ಇದನ್ನು ಒಂದೊಂದಾಗಿ ಸೆಟ್ ಮಾಡಿ ಇವಾಗ ಚೆನ್ನಾಗಿ ಸೆಟ್ ಮಾಡಿದ್ದೀನಿ. ಇದನ್ನ 45 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಫಸ್ಟ್ 40 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು, ಆಮೇಲೆ 5 ನಿಮಿಷ ಇದನ್ನ ಲಿಡ್ ಓಪನ್ ಮಾಡಿ ಬೇಯಿಸ್ಬೇಕು. ಅವಾಗ ಟೆಕ್ಸ್ಚರ್ ಒಳ್ಳೆ ಬರುತ್ತೆ. ಫ್ರೆಂಡ್ಸ್, ಈಗ 40 ನಿಮಿಷ ಆಗಿದೆ. ಇವಾಗ ಇದನ್ನ ಲಿಡ್ ಓಪನ್ ಮಾಡಿ 5 ನಿಮಿಷ ಮತ್ತೆ ಬೇಯಿಸ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಪತ್ರಡೆ ಮಾಡೋದೇ, ನನ್ ತಿನ್ಸು ಬಲ್ತು ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಇದಕ್ಕೇನ್ ಗೊತ್ತಾ ಫ್ರೆಂಡ್ಸ, ತೆಂಗಿನೆಣ್ಣೆ ಹಾಕ್ಬೇಕಾಯ್ತು ಸ್ವಲ್ಪ, ಆಮೇಲೆ ತಿನ್ಬೇಕು. ಆಸಮ್. ಇದ್ರ ಮತ್ ಯಾರು ಇದನ್ನ ಬೀಟ್ ಮಾಡಕ್ಕಾಗಲ್ಲ. ಸೊ ಈಗ ನೋಡಿ ಲಿಸ್ಟ್ ಅಲ್ಲಿ ರಸಂ ಆಯ್ತು, ಸಾಂಬಾರ್ ಆಯ್ತು, ಪತ್ರಡೆ ಆಯ್ತು, ನೆಕ್ಸ್ಟ್ ಪನ್ನೀರ್ ಗೀ ರೋಸ್ಟ್ ಇದೆ, ಆಮೇಲೆ ಇನ್ನೊಂದಿಷ್ಟು ಲಿಸ್ಟ್ ಕೊಡ್ತೀವಿ ಯಾವ್ದು ಬೇಕಂತ ನೀವೇ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದೀವಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಫೈನಲ್ ಒಂದು ಟಿಪ್ಸ್ ಕೊಡ್ತೀನಿ. ಪತ್ರಡೆ ಮಾಡ್ಬೇಕಾದ್ರೆ ಎಲೆ ಎಷ್ಟಿದೆ ಅಂತೇಳಿ ಪತ್ರಡೆ ಮಾಡೋದಲ್ಲ, ಮಸಾಲೆಗೆ ಸರಿಯಾಗಿ ಮಸಾಲೆ ಎಷ್ಟಿದೆ ಅದಕ್ಕೆ ತಕ್ಕನಾಗಿ ಎಲೆಗಳನ್ನ ಹಾಕೊಳ್ಬೇಕು. ಕೆಲವು ಸಲ ಮಸಾಲೆ ಕಡಿಮೆ ಬಿತ್ತು, ಎಲೆ ಜಾಸ್ತಿ ಇತ್ತಂದ್ರೆ ಎಲ್ಲ ಎಲೆ ಯೂಸ್ ಮಾಡಕ್ ಹೋಗ್ಬೇಡಿ. ಮಸಾಲೆಗೆ ತಕ್ಕನಂಗೆ ಎಲೆ ಹಾಕೊಂಡು ಪತ್ರಡೆ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನೀವು ಪತ್ರಡೆನ ಟ್ರೈ ಮಾಡಿ ಹೆಂಗಾಯ್ತು ಅಂತೇಳಿ ನಮಗೆ ತಿಳಿಸಿ. ಸೊ ನಾನು ಸ್ನೇಹ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಎಲ್ಲದ್ರದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಾ ಸಿಗ್ತೀವಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ.